ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತಿನ ನೀಟ್ ಅಪ್ಡೇಟ್ ಗೆ ಸ್ವಾಗತ. ನೀಟ್ ಏನೆಲ್ಲ ಪ್ರಮುಖ ಬೆಳವಣಿಗೆಗಳು ನಡೀತಾ ಇದ್ವು ಅದನ್ನು ನಾವು ಡೇ ಟು ಡೇ ನಿಮಗೆ ಅಪ್ಡೇಟ್ ನ ಕೊಡ್ತಾ ಇದೀವಿ. ಇಂದಿನ ಬೆಳವಣಿಗೆ ಅಂತ ತಿಳಿಸ್ಕೊಟ್ಟಿವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇಂದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಕೂಡ ಮಾಡ್ತು. ಇಲ್ಲಿ ಏನು ನೀಟ್ ಸ್ಕ್ಯಾಮ್ ಆಗಿದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಅದ್ರ ಬಗ್ಗೆ ಕ್ರಮಗಳ ಬಗ್ಗೆ ವಿಚಾರಣೆ ಕೂಡ ಮಾಡ್ತು. ಮುಂದಿನ ವಿಚಾರಣೆ, ನೆಕ್ಸ್ಟ್ ವಿಚಾರಣೆ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಜುಲೈ ಹದಿನೆಂಟಕ್ಕೆ ನಿಮಗೆ ಮುಂದೂಡಿಕೆ ಮಾಡುವ ಆದೇಶ ಕೊಟ್ಟಿದೆ. ಇಲ್ಲಿ ಮುಖ್ಯ ನ್ಯಾಯಮೂರ್ತಿಯಾದ ಡಿವೈ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅದೇ ರೀತಿ ಎನ್ಟಿಎ ಅಫಿಡವಿಟ್ ಸಲ್ಲಿಸೋಕೆ ಟೈಮ್ ನ ಕೊಟ್ಟಿತ್ತು. ಜುಲೈ 8 ಆದೇಶ ಕೊಟ್ಟಿತ್ತು, ಅದಕ್ಕೆ ಅಫಿಡವಿಟ್ ಸಲ್ಲಿಸಬೇಕಿತ್ತು. ನ್ಯಾಯಮೂರ್ತಿಗಳು ಅವರ ಒಳಗೊಂಡ ಪೀಠ ಬಂದ್ಬಿಟ್ಟು ಕೆಲ ಅರ್ಜಿದಾರರ ಪರ ವಕೀಲರು ಕೇಂದ್ರ ಸರ್ಕಾರ ಎನ್ಟಿಎ ಅಫಿಡವಿಟ್ ಕಾಪಿಯನ್ನು ಕೂಡ ತಲುಪಿಲ್ಲ, ಹಂಗಾಗಿ ವಿಚಾರಣೆ 18ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಏನು ಅಫಿಡವಿಟ್ ಸಲ್ಲಿಸಿಕೆ ಮಾಹಿತಿ ಕೊಟ್ಟಿದ್ರೆ ಅದನ್ನು ಕೂಡ ಅಫಿಡವಿಟ್ ನ ಸಲ್ಲಿಸಿರಾ. ಆ ನಿಟ್ಟಿನಲ್ಲಿ ನಿಮಗೆ ವಿಚಾರಣೆ ಬಂದ್ಬಿಟ್ಟು ಜುಲೈ 18ಕ್ಕೆ ಮುಂದಿಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ಅಫಿಡವಿಟ್ ನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪವನ್ನು ಸ್ಪಷ್ಟವಾಗಿ ವಿರೋಧಿಸಲಾಗಿದೆ, ಅಲ್ಲದೆ ಕೆಲವು ಆಯ್ದ ಕೇಂದ್ರಗಳಲ್ಲಿ ಮಾತ್ರ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಐಐಟಿ ಮದ್ರಾಸ್ ಇದು ಕೂಡ ಆಗಿದೆ, ವರದಿ ಕೂಡ ಸಲ್ಲಿಕೆ ಆಗಿದೆ. ಇದೇ ಸಾಮೂಹಿಕ ಪರೀಕ್ಷಾ ಅಕ್ರಮ ಅಥವಾ ಸ್ಥಳೀಯ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಟ್ಟ ಆರೋಪದಲ್ಲಿ ಉರುಳಿಲ್ಲ ಅಂತ ಹೇಳಿದೆ. ಯಾವುದೇ ರೀತಿ ಉರುಳಿಲ್ಲ, ಯಾವುದೇ ರೀತಿ ಲಾರ್ಜ್ ವೇಲಿ ಲೀಕ್ ಆಗಿಲ್ಲ ಅಂತ ಹೇಳಿದ್ದಾರೆ. ಇದೇ ನೀಟ್ ಪರೀಕ್ಷೆಯಲ್ಲಿ ಕೇವಲ 47 ವಿದ್ಯಾರ್ಥಿಗಳು ಮಾತ್ರ, ಕೇವಲ 47 ವಿದ್ಯಾರ್ಥಿಗಳು ಮಾತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಓಯಮರ್ ಶೀಟ್ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾರೆ. ಈ ರೀತಿ ಯಾವುದೇ ರೀತಿ ಜಾಸ್ತಿ ಯೂಜ್ ವೇಲಿ ಲೀಕ್ ಆಗಿಲ್ಲ, ಕೇವಲ 47 ವಿದ್ಯಾರ್ಥಿಗಳು ಮಾತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದೇ ರೀತಿ ಓಯಮರ್ ಶೀಟ್ ಅಲ್ಲಿ ಭಾಗಿಯಾಗಿದ್ದಾರೆ. ಮೇ 5 ಪರೀಕ್ಷೆ ನಡೆಯುತ್ತದೆ, ಬಂಧನ ಕೂಡ ಮಾಡಿದ್ದಾರೆ. ಈ ರೀತಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಕಳಿಸಿರುವ ಮಾಹಿತಿ ನೋಡಿದ್ರೆ ಮರುಪರೀಕ್ಷೆ ಆಗುತ್ತೆ ಡೌಟ್, ಯಾಕಂದ್ರೆ ಕೇಂದ್ರ ಸರ್ಕಾರ ಆಲ್ರೆಡಿ ನ್ಯಾಯಾಲಯ ಆಲ್ರೆಡಿ ಹೇಳಿದೆ ಎಷ್ಟು ಯಾವ ಪ್ರಮಾಣದಲ್ಲಿ ಲೀಕ್ ಆಗಿದೆ, ಪರೀಕ್ಷೆಗಿಂತ ಎಷ್ಟು ಅವರ್ ಬಿಫೋರ್ ಲೀಕ್ ಆಗಿದೆ ಅದನ್ನ ಪರಿಗಣನೆ ಮಾಡಿಕೊಂಡು ನಂತರ ನಾವು ನಿರ್ಧಾರ ಕೈಗೊಳ್ತೀವಿ, ಏಕೈಕ ನಿರ್ಧಾರ ಕೈಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ರೀ ಎಕ್ಸಾಮ್ ಆಗುವ ಡೌಟ್ ಅನ್ಸುತ್ತೆ. ಬಟ್ ಇನ್ನು ಕೂಡ ವಿಚಾರಣೆ ಇದೆ ಜುಲೈ 18ಕ್ಕೆ, ನೋಡೋಣ ಏನಾದ್ರೂ ಬೆಳವಣಿಗೆ ನಿಮಗೆ ತಿಳಿಸ್ತೀವಿ. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು.